ಓಂ ಮಂಗಾರಕಾಯ ನಮಃ. ನಮಸ್ಕಾರ ಬಂಧುಗಳೇ, ಇವತ್ತಿನ ದಿವಸ ಮಂಗಳವಾರ, ತೃತೀಯ ತಿಥಿ ಇರತಕ್ಕಂಥದ್ದು. ದುರ್ಗಾರಾಧನೆಯ ದೇವತೆಯ ಯಾವ ದೇವತೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ದ್ವಾದಶ ರಾಶಿಗಳಿಗೆ ಯಾವ ದುರ್ಗಾ ಆರಾಧನೆಯೇ ನಮಗೆ ಭಾಳ ವಿಶೇಷವನ್ನು ತಂದುಕೊಡುತ್ತೆ. ನವರಾತ್ರಿಯ ಮೂರನೇ ದಿನ ಚಂದ್ರಗಂಠ ಆರಾಧನೆ ಮಾಡ್ತಕ್ಕಂಥದ್ದು. ಚಂದ್ರಗಂಠ ನಮಗೆ ಚಂದ್ರನ ಒಂದು ಅಭಿವೃದ್ಧಿಯನ್ನು, ಚಂದ್ರ ಮನಸ್ಥಿತಿಗೆ ಮನಸ್ಸೋ ಜಾತಃ ಅಂತ ಕರೆದು ನಮ್ಮ ಮನಸ್ಸಿನ ಬಲವನ್ನು ಜಾಸ್ತಿ ಮಾಡೋದಕ್ಕೆ ಚಂದ್ರಗಂಟನ ಆರಾಧನೆಯನ್ನು ಮಾಡ್ತೀವಿ. ಇವತ್ತಿನ ಚಂದ್ರ ಗಂಟ ಆ ದೇವಿಯ ಆರಾಧನೆಯಿಂದ ನಮಗೆ ಯಾವ ಯಾವ ಸಮಸ್ಯೆಗಳು ದೂರ ಆಗುತ್ತೆ? ದೇವಿಯ ಹೆಸರನ್ನು ಕೇಳಿದ್ರೆ ನಮಗೆ ಅಭಿವೃದ್ಧಿ ಅಂದರೆ ಶಕ್ತಿಯ ದೇವತೆ ಅಂತ ಕರೆದು, ಚಂದ್ರ ಮನಸ್ಸಿಗೆ ಕಾರಕ ಆದರೂ ಸಹಿತವಾಗಿ ನಮಗೆ ಪ್ರಬಲವಾದಂಥ ಶಕ್ತಿ ದೇವತೆ ಆರಾಧನೆ ಅಂತ ಕರೆದು, ತಮೋ ಗುಣ ಕಡಿಮೆ ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಈ ದೇವಿಯ ಆರಾಧನೆಯಿಂದ ಇರ್ತಕ್ಕಂಥದ್ದು ಇರುತ್ತೆ. ಶುಕ್ಲಪಕ್ಷ ನಕ್ಷತ್ರ ವಿಶಾಖ ನಕ್ಷತ್ರ ಇರ್ತಕ್ಕಂಥದ್ದು, ಅದೇ ರೀತಿ ಚಂದ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಹಾಗೆ ಯೋಗ ಪ್ರೀತಿ ಯೋಗ ಕರ್ಣ ತೈತುಲ ಕರ್ಣ ಹಾಗೆ ಗರಜಕರ್ಣ ಇರ್ತಕ್ಕಂಥ ದಿನ. ಮೊದಲು ಈ ಚಂದ್ರಗಂಠ ಆ ದೇವಿಯ ವಿಶೇಷತೆ ಏನು ತಿಳ್ಕೊಳ್ಳೋಣ. ಚಂದ್ರಗಂಠ ದೇವಿ ನಮಗೆ ಮುಖದ ಮೇಲೆ ಚಂದ್ರನ ಆಕೃತಿ ಇರ್ತಕ್ಕ ಅಂದರೆ ಚಂದ್ರನ ಆಕೃತಿ ಇರ್ತಕ್ಕಂಥ ಗಂಟೆಯನ್ನು ಹೊಂದಿರತಕ್ಕಂಥ ದೇವತೆ ಅಂತ ಕರಿತೀವಿ. ಸಿಂಹ ಹಾಗೂ ಹುಲಿಯ ಮೇಲೆ ಅವಳ ವಾಹನ ಕೂತಿರ್ತಕ್ಕಂಥ ದೇವಿ ಸ್ಥಿತವಾಗಿರ್ತಕ್ಕಂಥದ್ದು, ಅನೇಕ ಆಯುಧಗಳನ್ನು ಹೊಂದಿರತಕ್ಕಂಥ ತಾಯಿ ಅಂತ ಕರಿತೀವಿ. ಅನೇಕ ಆಯುಧಗಳನ್ನು ಹೊಂದಿರತಕ್ಕಂಥಳು, ಶಕ್ತಿಯ ಸ್ವರೂಪ ನೋಡಿ. ಚಂದ್ರಗಂಟ ಅಂದರೆ ಮೂರನೆಯ ಕಣ್ಣಿನ ಅವತಾರ ಸಹಿತವಾಗಿ ಆಕೆ ದುಷ್ಟರನ್ನು ಸಂಹಾರ ಮಾಡೋದಕ್ಕೆ ವಿಶೇಷವಾದಂಥ ಮನಸ್ಥಿತಿ ಇರತಕ್ಕಂಥವಳು ಅಂತ. ನಮಗೆ ಭಯವನ್ನು ಮತ್ತು ಇನ್ನೊಂದು ವಿಚಾರಗಳನ್ನು, ಸೋಂಬೇರಿತನವನ್ನು ಹೋಗಲಾಡಿಸೋದಕ್ಕೆ ಈ ತಾಯಿಯ ಆರಾಧನೆಯನ್ನು ಭಾಳ ವಿಶೇಷವಾಗಿ ನಮಗೆ ಫಲಪ್ರಾಪ್ತಿಯನ್ನು ತಂದುಕೊಡ್ತಕ್ಕಂಥ ದೇವತೆ ಆಗ್ತದೆ. ನೋಡಿ, ಅನೇಕ ರೂಪದಲ್ಲಿ ಇರ್ತಕ್ಕಂಥದ್ದು, ದುಷ್ಟ ಸಂಹಾರ ಮಾಡ್ತಕ್ಕಂಥದ್ದು ಈ ಭಾಳ ವಿಶೇಷವಾಗಿ ಮಣಿಪುರ ಆಡಳಿತ ಮಾಡ್ತಕ್ಕಂಥ ದೇವತೆ ಅಂತ ಕರಿತೀವಿ. ಮಣಿಪುರ ಚಕ್ರವನ್ನು ಆಡಳಿತ ಮಾಡ್ತಕ್ಕಂಥ ಧೈರ್ಯ ಸಾಹಸಕ್ಕೆ ಭಾಳ ಪ್ರತೀಕವಾದಂಥ ದೇವತೆ. ಒಂದೊಂದು ತತ್ವದ ಆರಾಧನೆಯಲ್ಲೂ ಕೂಡ ವಿಶೇಷವಾದಂಥ ಫಲಪ್ರಾಪ್ತಿಯನ್ನು ನೋಡ್ಬೋದು. ಹಾಗೆ ನಾವು ಇದನ್ನು ಆ ದೇವಿಯ ಆರಾಧನೆಯನ್ನು ಮಾಡಿದಾಗ ಖಂಡಿತ ನಮಗೆ ಈ ಮನಸ್ಥಿತಿ ಪರಿಸ್ಥಿತಿಗಳು ಸರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ಭವಿಷ್ಯ, ಮೊದಲು ಮೇಷರಾಶಿಯವರದ್ದು ನೋಡೋಣ. ಮೇಷರಾಶಿಯವರ ಫಲಗಳು ಹೇಗಿರುತ್ತೆ? ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರ, ಗುರುವಿನ ನಕ್ಷತ್ರದಲ್ಲಿ ಸ್ಥಿತ ಇರ್ತಕ್ಕಂಥದ್ದು. ಗುರು ಮೌಢ್ಯನಾಗಿದ್ದಾನೆ, ಜ್ಞಾನದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ತೋರಿಸ. 9-12 ಅಧಿಪತಿ ಮೇಷರಾಶಿಯವರಿಗೆ, ಗುರು ಸ್ಥಾನದಲ್ಲೇ ಇರೋದ್ರಿಂದ ವಕ್ರಬುದ್ಧಿ, ಸ್ವಲ್ಪ ಕಾರ್ಯಗಳನ್ನು ಯೋಚನೆ ಮಾಡಿ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತವೆ. ಯಾವುದೇ ಕೆಲಸಗಳನ್ನು ಮಾಡಲಿ, ಧರ್ಮ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ದಿನ. ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಾದರೂ ಸಹಿತವಾಗಿ ಯೋಚನೆಯನ್ನು ಮಾಡಿ ಹೋಗನೋ ಬೇಡವಂತಕ್ಕಂಥ ಮನಸ್ಥಿತಿ ಆಗ್ತದೆ. ಆದಷ್ಟು ದುರ್ಗಾರಾಧನೆಯನ್ನು ಮಾಡಿ ಅರಿಶಿಣದ ಕೊಂಬನ್ನು ತೆಗೆದು ಇಟ್ಕೊಳ್ಳಿ, ಹಣೆಯಲ್ಲಿ ಭಾಳ ವಿಶೇಷತೆ ಸಿಗುತ್ತೆ. ವೃಷಭರಾಶಿಯವ್ರಿಗೆ ನಿಮ್ಮ ಲಾಭಾಧಿಪತಿ ನಷ್ಟ ಯಥಾಸ್ಥಿತವಾಗಿ, ನಷ್ಟ ನಿಧಾನವಾಗಿ, ನಷ್ಟಕಾಲ ಆರೋಗ್ಯದಲ್ಲಿ ಸಮಸ್ಯೆ ಯಥಾಸ್ಥಿತವಾಗಿ ಮುಂದುವರಿತಕ್ಕಂಥ ಕಾಲ ಅಂತ ಕರಿತು. ಚಂದ್ರ ನೋಡಿ ಸ್ಥಿತವಾಗಿರ್ತಕ್ಕಂಥದ್ದು ವಿಶಾಖ ನಕ್ಷತ್ರ ಗುರುವಿನ ತುಲಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಸಮಸ್ಯೆ ಯಥಾಸ್ಥಿತವಾಗಿ ಮುಂದುವರಿತಕ್ಕಂಥದ್ದು. ಕಡಲೆಬೇಳೆಯನ್ನು ದಾನ ಮಾಡಿ, ದುರ್ಗಾರಾಧನೆಯನ್ನು ಮಾಡಿ ಸಕಲವು ಒಳ್ಳೆಯದಾಗ. ನಿಮ್ಮ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯ ಲಾಭ ಅಂತ ನೋಡಿ. ಮಂದಗತಿಯಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಇರುತ್ತೆ. ಎಲ್ಲದರಲ್ಲೂ ಲಾಭ ಬಂದರೂ ಕೂಡ ನಿಧಾನ ಮಂದಗತಿಯಲ್ಲಿ ಮಿಥುನ ರಾಶಿಯವ್ರಿಗೆ ಇರುತ್ತೆ. ಕಟಕ ರಾಶಿಯವ್ರಿಗೆ ದಶಮ ಸ್ಥಾನದಲ್ಲಿ ಹೆಸರು ಕೀರ್ತಿ ವಿಳಂಬತೆ ಅಥವಾ ಅಧಿಕಾರದಲ್ಲಿ ಸ್ವಲ್ಪ ಮಂದಗತಿಯೆಲ್ಲ ಕೆಲಸ ಆಗ್ತಕ್ಕಂಥದ್ದು, ಕೆಲಸ ಯಾವುದೋ ಕೆಲಸ ಆಗ್ತಾ ಇಲ್ಲ, ಸ್ವಲ್ಪ ಮಂದಗತಿಯಲ್ಲಿ ಇರ್ತಕ್ಕಂಥದ್ದು. ಅಥವಾ ಜೊತೆಗೆ ನಿಮ್ಮ ಆಲೋಚನೆ ಶಕ್ತಿ ಹೇಗಿರುತ್ತೆ, ಆ ಕೆಲಸವನ್ನು ಮಾಡಿದ್ರೆ ಅಭಿವೃದ್ಧಿ ಬರುತ್ತಾ ಅಥವಾ ಏನಾದರೂ ಸಮಸ್ಯೆ ಬರುತ್ತಾ ಅಂತಕ್ಕಂಥ ಆಲೋಚನೆ ಶಕ್ತಿ ಜಾಸ್ತಿ ಆಗುತ್ತೆ. ಆದಷ್ಟು ರಾಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷ. ಹಾಗೆ ಸಿಂಹರಾಶಿ, ಯಥಾಸ್ಥಿತವಾಗಿ ಅಷ್ಟಮ ಸ್ಥಾನದ ಅಧಿಪತಿ 9 ಸ್ಥಾನದಲ್ಲಿ ಮೌಢ್ಯ, ಯಥಾಸ್ಥಿತವಾಗಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ಹಾಗೆ ಪ್ರಯಾಣದಲ್ಲಿ ವಿಳಂಬತೆ ಯಥಾಸ್ಥಿತವಾಗಿ ಬರ್ತಕ್ಕಂಥದ್ದು. ಇದ್ದಕ್ಕಿದ್ದ ಹಾಗೆ ನಿಮಗೆ ದೂರ ಪ್ರಯಾಣ ಸಿಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಕನ್ಯಾರಾಶಿ, ಯಥಾಸ್ಥಿತವಾಗಿ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ನಿಂದನೆ ಬರ್ತಕ್ಕಂಥ ಕಾಲ, ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ಕಡಲೆ ಬೆಳೆಯನ್ನು ದಾನ ಮಾಡಿ,
ಆದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ತುಲಾರಾಶಿ, ತುಲಾರಾಶಿಯಲ್ಲಿ ಸಪ್ತಮ ಸ್ಥಾನದಲ್ಲಿ ಗುರು ವಿಶಾಖ ನಕ್ಷತ್ರ ನಿಜ ಆಗಿ ಏನಂದ್ರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸುತ್ತೆ. ವ್ಯಾಪಾರದಲ್ಲಿ ವಿಳಂಬತೆ, ಬಂಡವಾಳ ಹಾಕಬೇಕೋ ಬೇಡವೋ ಅಂತಕ್ಕಂಥ ಮನಸ್ಥಿತಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಈ ಮಾತುಕತೆಯಲ್ಲಿ ನಿಮ್ಮ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು ಯಾವ ವಿಚಾರ ಸ್ವಲ್ಪ ಮಂದಗತಿ, ಯಾಕೆ ವಿಚಾರ ಡಿಸ್ಕಸ್ ಮಾಡಿ ಮಾಡ್ತಕ್ಕಂಥ ಕೆಲಸಗಳು ಬರುತ್ತೆ. ಅದೇ ರೀತಿಯಾಗಿ ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ಆರಾಧನೆಯನ್ನು ಮಾಡಿಕೊಳ್ಳಿ, ರಾಯರ ದೇವಸ್ಥಾನಕ್ಕೆ ಭೇಟಿ. ಅದೇ ರೀತಿಯಾಗಿ ನಾವು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ. ಚಂದ್ರನ ಆರಾಧನೆಯನ್ನು ಅಂದರೆ ಚಂದ್ರ ಗಂಟನ ಆರಾಧನೆ, ದೇವಿಯ ಆರಾಧನೆ ಮಾಡಿ ಖಂಡಿತ ನಿಮಗೆ ವಿಶೇಷ ಫಲಪ್ರಾಪ್ತಿ ಸಿಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಆರ ಸ್ಥಾನ ಗುರು ಬಲ ಇರೋದಿಲ್ಲ ಇವತ್ತು. ಒಂದು ರೀತಿಯಾಗಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ಳಿ, ಇಲ್ಲಾಂದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ. ರಾಯರ ದೇವಸ್ಥಾನ ಹಾಗೆ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಧನುರಾಶಿಯವರಿಗೆ ಪಂಚಮ ಸ್ಥಾನ, ಮಕ್ಕಳಿಂದ ಅಥವಾ ಮಕ್ಕಳ ವಿಚಾರವಾಗಿ ಸ್ವಲ್ಪ ಡಿಸ್ಕಸ್ ಮಾಡ್ತಕ್ಕಂಥದ್ದು ಇರುತ್ತೆ. ತಮ್ಮ ಬುದ್ಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯ ಪ್ರವೃತ್ತಿ ಇರತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಂದಗತಿಯ ಪ್ರವೃತ್ತಿ ಇರೋದ್ರಿಂದ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯ, ಯಾಕೋ ಸೋಂಬೇರಿತನ ಕಾಡ್ತಕ್ಕಂಥದ್ದು ಧನುರಾಶಿಯವ್ರಿಗೆ ಇರುತ್ತೆ ಇವತ್ತಿನ ದಿವಸ. ನೀವು ಸಹಿತವಾಗಿ ರಾಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ದುರ್ಗಾರಾಧನೆಯನ್ನು ಮಾಡೋದರಿಂದ ಖಂಡಿತ ನಿಮ್ಮ ಮಾನಸಿಕ ಸ್ಥಿತಿ ಅಭಿವೃದ್ಧಿಯನ್ನು ಜಾಸ್ತಿ ತಂದುಕೊಡುತ್ತೆ. ಮಕರ ರಾಶಿ ಚತುರ್ಥ ಸ್ಥಾನದಲ್ಲಿ ಗುರು ವಿಳಂಬತೆ, ಅಂದರೆ ಚತುರ್ಥ ಸ್ಥಾನ ರಾಹು ಇದ್ದಾರೆ, ಹಾಗೆ ಮನೆಯ ವಿಚಾರವಾಗಿ ಮಾತುಕತೆ ನಡೀತಕ್ಕಂಥದ್ದು ಸಂದರ್ಭ ಇವತ್ತಿನ ದಿವಸ ಇದೆ. ಮನೆಯ ವಿಚಾರವಾಗಿ ಆಗಿರ್ಬೋದು, ಆಸ್ತಿಯ ವಿಚಾರವಾಗಿರ್ಬೋದು, ಸಹಾಯ ವಿಚಾರ, ಯಾವುದೇ ವಿಚಾರಗಳಲ್ಲಿ ಮಾತುಕತೆ ಸ್ವಲ್ಪ ಮಾಡೋಣ ಅಂತಕ್ಕಂಥ ವಿಚಾರಧಾರೆ ನಡೀತಕ್ಕಂಥದ್ದು. ನೀವು ಸಹಿತವಾಗಿ ಮಕರ ರಾಶಿಯವರು ದುರ್ಗಾರಾಧನೆಯನ್ನು ಮಾಡಿ ಚಂದ್ರ ಗಂಟನ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಮನಸ್ಥಿತಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಹಾಗೆ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷ ಫಲಪ್ರಾಪ್ತಿ ಇದೆ. ಮೂರರ ಸ್ಥಾನದಲ್ಲಿ ಗುರು, ನಿಮ್ಮ ಬಲದಲ್ಲಿ ಅಭಿವೃದ್ಧಿ ಕೆಲಸ, ಅಂದರೆ ಈ ಕೆಲಸದಲ್ಲಿ ಮಾಡಬೇಕೋ, ಕನ್ಫ್ಯೂಷನ್ ನೇಚರ್ ಜಾಸ್ತಿ ಇರತಕ್ಕಂಥದ್ದು ತುಂಬ ಸಹಿತವಾಗಿ ತೋರಿಸುತ್ತೆ. ಈ ಕೆಲಸ ಮಾಡಬೇಕೋ ಬೇಡವೋ, ಈ ಪ್ರಯತ್ನ ಮಾಡಿದ್ರೆ ಲಾಭ ಬರುತ್ತೋ ಹೇಗೋ ಅಂತಕ್ಕಂಥ ದಿನ ಆಗ್ತದೆ. ಚಂದ್ರಗಂಟನ ಆರಾಧನೆ ಮಾಡಿ ಕನ್ಫ್ಯೂಷನ್ ದೂರ ಆಗ್ಬಿಡುತ್ತೆ. ಕೊನೆಯದಾಗಿ ಮೀನರಾಶಿ, ಯಥಾಸ್ಥಿತವಾಗಿ ಧನಸ್ಥಾನದಲ್ಲಿ ಗುರು, ಹಣದ ಅಡಚಣೆ ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಸಹಿತವಾಗಿ ದುರ್ಗಾರಾಧನೆಯಿಂದ ಸಕಲವನ್ನು ಜಯ ಮಾಡ್ತೀರಾ. ಸಾಂಸಾರಿಕ ಜೀವನ, ಎರಡರ ಸ್ಥಾನ, ಕುಟುಂಬ ಸ್ಥಾನ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನೋಡ್ತೇವೆ. ಸ್ವಲ್ಪ ಮಂದಗತಿ, ಬಂಡವಾಳ ಹೂಡಬೇಕೋ ಬೇಡವೋ ಅಂತಕ್ಕಂಥ ವಿಚಾರಗಳು ಜಾಸ್ತಿ ಆಗ್ತವೆ. ಆದಷ್ಟು ದುರ್ಗಾರಾಧನೆಯಿಂದ ದ್ವಾದಶ ರಾಶಿಗಳಿಗೆ ಭಾಳ ವಿಶೇಷತೆ ಇರುತ್ತೆ. ಯಾ ದೇವಿ ಸರ್ವಭೂತೇಶು ಮಾ ಚಂದ್ರಗಂಟಾ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವಿಶೇಷವಾದಂಥ ಸರಳವಾಗಿರ್ತಕ್ಕಂಥ ಮಂತ್ರ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವ.